ಆಡಳಿತ ಅಂತಾರ ಇದು. ಬೊಮ್ಮಾಯಿ ಅವ್ರ ಹತ್ರ ಹೋಗಿ ಕುತ್ಕೊಳ್ಳಿ, ಮಂತ್ರಿ ಸ್ಥಾನ ಅಂತೂ ಸಿಕ್ಕಿಲ್ಲ ನಿಮ್ಗೆ, ಹಂಗಂದ್ಬಿಟ್ಟು ನೀವು ನಮ್ಮ ನಮ್ಮ ಯುವಕರ ಭವಿಷ್ಯ ಹಾಳು ಮಾಡ್ತೀರಾ ನೀವು. ಇವ್ರು ಮಾತಾಡೋದು, ಇವರು ಸರ್ಕಾರ ವಿರುದ್ಧ ಮಾತಾಡೋ ತಾಕತ್ತು ಇಲ್ಲ ಇವರಿಗೆ. ಎಲ್ಲಾದ್ರೂ ಮಂತ್ರಿ ಸ್ಥಾನ ತಪ್ಪೋಗ್ಬಿಡುತ್ತೆ ಅಂದ್ಬಿಟ್ಟು ಏನಾದ್ರೂ ಇದು ಸ್ವಲ್ಪ ಜೋರು ದನಿ ನಾನು ಮಾತಾಡ್ಬಿಟ್ರೆ ಕೆ ಕೆ ಅಡಿಗೆ ಅನ್ಯಾಯ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಏನಾದ್ರೂ ಜೋರು ಧ್ವನಿ ನಾನು ಮಾತಾಡ್ಬಿಟ್ರೆ ನನ್ ಮಂತ್ರಿ ಸ್ಥಾನ ತಪ್ಪುತ್ತೆ ಅಂದ್ಬಿಟ್ಟು ನಮ್ಮ ಯುವಕರ ಭವಿಷ್ಯ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವತ್ತು. ಇವತ್ತು ನಮ್ಮ ಬೇಡಿಕೆ ಇಷ್ಟೇ ಇದೆ. ಮೊದಲನೇದಾಗಿ ಈ ಪ್ರೊವಿಷನಲ್ ಲಿಸ್ಟ್ ಏನು ನೀವು ಮಾಡಿದ್ದೀರಾ ಪಿ ಎಸ್ ಐಗಳದು, ಅದು ಸ್ಟಾಪ್ ಆಗ್ಬೇಕು. ಎರಡನೇದು ಈ 6/6/2020 ಏನ್ ಸುತ್ತೋಳೆ ಇದೆ 2016 ಆದೇಶನ ನೀವು ಮತ್ತೊಮ್ಮೆ ತರಬೇಕು, ಇದು ಹಿಂದ್ಪಡಿಬೇಕು. 6/6/2020 ಆದೇಶವನ್ನ ವಾಪಸ್ ಪಡೆದಿ ಆಸ್ ಪರ್ 2016 ಏನೋ ಒಂದು ಸುತ್ತೋಳೆ ಇತ್ತು ಅದ್ರ ಪ್ರಕಾರ ರೆಕ್ರೂಟ್ಮೆಂಟ್ ಮಾಡ್ಬೇಕು ತಾವು. ನನಗೆ ಇದು ಏನಪ್ಪಾ ಅಂದ್ರೆ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ ಈ ಸರ್ಕಾರ ಬಹಳ ಪ್ರಾಮಾಣಿಕ ಸರ್ಕಾರ ಅದು ಇದು ಅಂತ ಹೇಳ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಪಿ ಎಸ್ ಐ ನೇಮಕಾತಿಯಲ್ಲೂ ಅಕ್ರಮ ಸ್ಟೇಟ್ಮೆಂಟ್ ಇದು ಯಾವ್ದು ನಮ್ಮ ಪತ್ರಿಕೆನಲ್ಲಿ ಬಂದೆ. ಪಿ ಎಸ್ ಐ ನೇಮಕಾತಿಯಲ್ಲಿ ಅಕ್ರಮ ಅಂತಿಲ್ಲ, ಪಿ ಎಸ್ ಐ ನೇಮಕಾತಿಯಲ್ಲೂ ಅಕ್ರಮ ಅಂದ್ರೆ ಇದ್ರಲ್ಲೂ ಅಕ್ರಮ ಮಾಡಿದ್ದಾರೆ. ಇನ್ನ ಅಂದ್ರೆ 40% ಸರ್ಕಾರ ಯಾವುದಕ್ಕೂ ಬಿಡ್ತಾ ಇಲ್ಲ, ಇದು ಕಾಂಟ್ರಾಕ್ಟರ್ಗಳು ಬಿಡ್ತಾ ಇಲ್ಲ, ಟ್ರಾನ್ಸ್ಫರ್ನಲ್ಲೂ ಬಿಡ್ತಾ ಇಲ್ಲ. ಯುವಕರ ಭವಿಷ್ಯವನ್ನ ಕಟ್ಟಬೇಕಾಗಿರುವಂತ ಸರ್ಕಾರ ಹಾಳ್ಬಾವಿ ತಳ್ತಾ ಇದೆ ಇವತ್ತು. ಇದ್ರಲ್ಲೂ ಅಕ್ರಮ ಇದೆ ಅಂದ್ರೆ ಇದು ನನ್ಗೆ ಯಾಕೆ ಇದ್ರಲ್ಲಿ ನಂಬಿಕೆ ಇದೆ ಅಂದ್ರೆ ಹೋಮ್ ಮಿನಿಸ್ಟರ್ ಅವರೇ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಇದ್ರಲ್ಲಿ ಅವ್ರ ಸ್ವಂತ ಜಿಲ್ಲೆನಲ್ಲಿ ಅವ್ರೇನ್ ಹೇಳಿದ್ರು, ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಎಲ್ಲರೂ ಕರಪ್ಟ್ ಆಗ್ಬಿಟ್ಟಿದ್ದಾರೆ, ಎಂಜಿಲ್ ಕಾಸಿಗೆ ಬೀಳ್ತಾರ್ರಿ ಅಂತ ಯಾರು ಹೇಳಿದ್ದು? ಹೋಮ್ ಮಿನಿಸ್ಟರ್. ಇದರಲ್ಲಿ ನೇಮಕಾತಿನಲ್ಲಿ ಅಕ್ರಮ ಆಗಿದೆ ಅಂದ್ರೆ ಇವರಿಗೆ ಕಾಸು ಸಿಕ್ಕಿದ್ಯಾ ಎಂಜಿಲ್ ಕಾಸು ಸಿಕ್ಕಿದ್ಯಾ ಅದು ಸ್ಪಷ್ಟಗೊಳಿಸ್ಬೇಕಲ್ವ. ಇಲ್ಲ ಇದೇನಾಗಿಲ್ಲಪ್ಪ ಇದೆಲ್ಲ ಗೊಂದಲ ನಾನು ಬಗೆಹರಿಸ್ತೀನಿ ಅಂತ ಇನ್ನೂ ಬಂದಿಲ್ಲ ಅವ್ರ ಬಾಯಿಂದ. ಒಂದು ಮಿನಿಸ್ಟರ್ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಅನ್ನ ಮಾತಾಡಿದಾರ ಇದ್ರ ಬಗ್ಗೆ? ಪಾಪ ಪಿ ಎಸ್ ಐ ಅವರು ಯಾರು ಇಲ್ಲಿ ಆಕಾಂಕ್ಷಿಗಳಿದ್ರು ಅಲ್ಲಿ ಹೋಗಿ ಅಲ್ಲಿ ಡಿಜಿಗೆ ಇವರಿಗೆ ಲೆಟರ್ ಕೊಡ್ಬೇಕಂದ್ರೆ ಅವ್ರಿಗೆ ಬಿಟ್ಟಿಲ್ಲ ಒಳಗಡೆ, ಮಂತ್ರಿಗಳಿಗೆ ಭೇಟಿ ಆಗ್ಬೇಕಂದ್ರೆ ಬಿಟ್ಟಿಲ್ಲ ಒಳಗಡೆ, ಮತ್ ಯಾರತ್ರ ಹೋಗ್ಬಿಟ್ಟು ಇವ್ರು ಹೇಳ್ಕೋಬೇಕು ಅಂದ್ರೆ ಇವ್ರಿಗೆ ಎಷ್ಟು ಎಂಜಿಲ್ ಕಾಸು ಸಿಕ್ಕಿದೆ ಸರ್ಕಾರದವರಿಗೆ, ಮಂತ್ರಿಗಳಿಗೆ ಎಷ್ಟು ಎಂಜಿಲ್ ಕಾಸು ಸಿಕ್ಕಿದೆ ಈ ಅಕ್ರಮ ಮಾಡ್ಲಿಕ್ಕೆ, ಯುವಕರ ಭವಿಷ್ಯ ಜೊತೆ ಆಟ ಆಡ್ಲಿಕ್ಕೆ. ಇದು 40% ಅದಕ್ಕಂದ್ರೆ ಇದಕ್ಕೆ ಎಷ್ಟು ಪರ್ಸೆಂಟ್ ಇದೆ? ಪಿ ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ದುಡ್ಡು, ಗಾಂಜಾ ಇಲ್ಲಿ ಸಾಗಾಣಿಕೆನಲ್ಲಿ ದುಡ್ಡು, ಅಕ್ರಮ ಮರಳಲ್ಲಿ ದುಡ್ಡು, ಅನ್ನ ಭಾಗ್ಯ ಅಕ್ಕಿನಲ್ಲಿ ದುಡ್ಡು, ಹಗಲ್ ದರೋಡೆ ನಡೀತಾ ಇದೆ ನಮ್ಮ ಜಿಲ್ಲೆನಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ಮತ್ತೆ ಈ ಎಂಜಿಲ್ ಕಾಸು ಬರೀ ಅಲ್ಲಿಗೆ ಸೀಮಿತ ಇದೆ, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಮೇಲೆ ಹೋಗ್ತಾ ಅಂದ್ಬಿಟ್ಟು ಹೇಳ್ಬೇಕಲ್ಲ. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ತಮ್ಮ ಮುಖಾಂತರ ನಮ್ದು ಎರಡೇ ಬೇಡಿಕೆ ಇದೆ ಈ ವಿಚಾರದಲ್ಲಿ. ಒಂದೇದು ಈ ಪ್ರೊವಿಷನಲ್ ಲಿಸ್ಟ್ ಅನ್ನ ಕೂಡಲೇ ತಡೆ ಹಿಡಿದು ಎಲ್ಲಿ ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸ್ಬೇಕು. ಮತ್ತೆ ಯಾರು ಇದು ಇದೆ ಯಾರು ರ್ಯಾಂಕ್ ಪಡೆ ಯಾರು ಉನ್ನತವಾದಂತ ಅಂಕಿಗಳು ಪಡೆದಿದ್ದಾರೆ ಸಂಖ್ಯೆಗಳು ಪಡೆದಿದ್ದಾರೆ ಅವರಿಗೆ ಸ್ಟೇಟ್ ಇದ್ರ ತಗೋಬೇಕು. ಯಾರು ಮೆರಿಟ್ ಮೇಲಿದ್ದಾರೆ ಹೈ ಮೆರಿಟ್ ಮೇಲಿದ್ದಾರೆ ಬೈ ಡಿಫಾಲ್ಟ್ ಅದು ಸ್ಟೇಟ್ ಮೆರಿಟಿಗೆ ಹೋಗ್ಬೇಕು, ಅವರು ಸ್ಟೇಟ್ ಇದಕ್ಕೆ ಹೋಗ್ಬೇಕು. ಇನ್ನ ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ತಾರೆ ಅವರಿಗೂ ಅವಕಾಶ ಮಾಡ್ಕೊಡ್ಬೇಕು. ನೀವು ಮೆರಿಟ್ ಲಿಸ್ಟ್ ಅನ್ನ ಅದು ಸರಿಪಡಿಸ್ಬಿಟ್ಟು ಇದನ್ನ ಪ್ರೊವಿಷನಲ್ ಲಿಸ್ಟ್ ನ ಸ್ಟಾಪ್ ಮಾಡ್ಬೇಕು. ಯಾರಿಗೂ ಅನ್ಯಾಯ ಆಗ್ಬಾರ್ದು. ಇವತ್ ಯಾರು ಇವತ್ ನೋಡಿ ಯಾರೋ ಒಬ್ಬರು ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಅವರಿಗೂ ಹೆಚ್ಕೆ ರೀಜನ್ ಇದ್ರಲ್ಲಿ ಹಾಕಿದ್ದಾರೆ. ಅವರು ಆಕ್ಚುಲಿ ಬೈ ಡಿಫಾಲ್ಟ್ ಸ್ಟೇಟ್ ಲಿಸ್ಟ್ ಅಲ್ಲಿ ಹೋಗ್ಬೇಕು, ಸ್ಟೇಟ್ ಮೆರಿಟ್ ಲಿಸ್ಟ್ ಅಲ್ಲಿ ಹೋಗ್ಬೇಕು. ಅಂದ್ರೆ ಮತ್ತೆ ಪ್ರಯೋಜನ ಏನಾಯ್ತು ನಮ್ಗೆ ಬರೀ ಇಷ್ಟರಲ್ಲೇ ಸೀಮಿತ ಇಡ್ಬೇಕಂತಿದ್ರೆ? ಇದು 371 ಏನು ಇದು ಇದೆ ಯಾಕೆ ತಂದಿ ಜಾರಿಗೆ ತಂದಿದೀವಿ ಅಂದ್ಬಿಟ್ಟು ಅದನ್ನೇ ಗೊತ್ತಿಲ್ಲ ಇವರು. ಸೊ ಅದನ್ನ ಇವ್ರು ತಿಪ್ಪಣಿ ಮಾಡ್ಬೇಕು. ಮತ್ತೆ ಈ ಆರ್ಡರ್ ಯಾವ್ದು 6/6/2020 ಆರ್ಡರ್ ಇದೆ ಅದನ್ನ ವಾಪಸ್ ತಕ್ಕೊಂಡು
ನಾವು 2016 ಹೇಗೆ ರೆಕ್ರೂಟ್ ಮಾಡ್ತಾ ಇದೀವಿ ಅದನ್ನ ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಧನ್ಯವಾದಗಳು. ಬೊಮ್ಮಾಯಿ ಅವರು ಕೊಡ್ತೋ ಬಿಟ್ಟಿದ್ದಾರಾ? ಯಾರು ಕೊಡ್ತಿದ್ದಾರೆ? ಯಾರು ಸಿ ಆಪಲ್ಲು ಯಾವ್ದು ಬೇರೆ ಯಾವ್ದು ಚೆನ್ನಾಗಿರೋ ಆಪಲ್ ಎಲ್ಲ ಜನರು ಡಿಸೈಡ್ ಮಾಡ್ತಾರೆ. ಚುನಾವಣೆಗೆ ಹೋಗ್ಲಿ, ಇವರಿಗೆ ನಾಚಿಕೆ ಬರ್ಬೇಕು ಬಿಜೆಪಿ ಅವರಿಗೆ ಇದೆಲ್ಲ ಮಾತಾಡ್ಲಿಕ್ಕೆ. ಮೊನ್ನೆ ನಡೆದಂತ MLC ಚುನಾವಣೆ ರಿಸಲ್ಟ್ ನೋಡ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆ ರಿಸಲ್ಟ್ ನೋಡ್ಲಿ, ಯಾವ್ದ್ರಲ್ಲಿ ಮೆಜಾರಿಟಿ ಬಂದಿದೆ ಸಂಪೂರ್ಣವಾಗಿ. ಇವರಿಗೆ ಕಲಬುರಗಿನಲ್ಲಿ ಬಂದಿದ್ಯಾ, ಹುಬ್ಳಿನಲ್ಲಿ ಬಂದಿದ್ಯಾ, ಬೆಳಗಾವಿನಲ್ಲೂ ಅಷ್ಟಕ್ಕಷ್ಟೇ ಬಂದಿರೋದು. MLC ಚುನಾವಣೆಯಲ್ಲಿ ಏನಾಗಿದೆ? ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಏನಾಗಿದೆ? ಆಡಳಿತದಲ್ಲಿ ಇಟ್ಕೊಂಡು ಸಮಬಲ ಇದೀವಿ ನಾವು. ಹಂಗಂದ್ರೆ ಇವರು ಆಡಳಿತ ಕೊಡ್ತೋಗಿದೆ ಅಂತ ಅರ್ಥ ಅಲ್ವಾ? ಅವ್ರ ಉತ್ತರ ಕೊಡ್ಲಿ. ಯಡಿಯೂರಪ್ಪ ಅವರಿಗೆ ಯಾರು ಚೇಂಜ್ ಮಾಡಿದ್ರು? CMA ಅವರಿಗೆ ಯಾರು ಚೇಂಜ್ ಮಾಡ್ತಾ ಇದಾರೆ ಅಂತ ಇವ್ರು ಹೇಳಿ. ಯಾಕಂದ್ರೆ ಇದು ನನ್ ಮಾತಲ್ಲ, ರೇಣುಕಾಚಾರ್ಯ ಅವ್ರು ಯಾರಪ್ಪ? ಕಾಂಗ್ರೆಸ್ ನವರ ಬಿಜೆಪಿಯಲ್ಲಿ ಅವರು ಯಾರು? ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳಂತ, ರಾಜಕೀಯ ಕಾರ್ಯದರ್ಶಿ, ಪೊಲಿಟಿಕಲ್ ಸೆಕ್ರೆಟರಿ. ಅವರು ಬಂದ ಮಾಧ್ಯಮದಲ್ಲಿ ಹೇಳ್ತಾರೆ, ನನ್ನ ಲೆಟರ್ಗೆ ಕೀಮತ್ ಇಲ್ಲಪ್ಪ ಅಂತ, ಫೋನ್ ಎತ್ತದಿಲ್ಲ ಸಚಿವರು ಅಂತ ಹೇಳ್ತಾರೆ. ಯಾರು? CM's ಪೊಲಿಟಿಕಲ್ ಸೆಕ್ರೆಟರಿ ಇಸ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್. ನಾಟ್ ಅನ್ ಆರ್ಡಿನರಿ ಬಿಜೆಪಿ ಕಾರ್ಯಕರ್ತ ಅಲ್ಲ, ಕ್ಯಾಬಿನೆಟ್ ದರ್ಜೆ ಇರೋರು. ನಮಗೆ ನಮ್ಮ ಲೆಟರ್ಗಳಿಗೆ ಕೀಮತ್ ಇಲ್ಲ, ನಮ್ಮ ಫೋನ್ ಎತ್ತಾ ಇಲ್ಲ, ಆಡಳಿತ ಸರಿಯಾಗಿ ನಡೀತಾ ಇಲ್ಲ, ಈ ಮಂತ್ರಿಗಳೇ ಚೇಂಜ್ ಮಾಡಿ ಅಂದ್ಬಿಟ್ಟು ಹೇಳ್ತಾ ಇರೋದು ಕಾಂಗ್ರೆಸ್ ನವರ. ಹಂಗಂದ್ರೆ ಆಡಳಿತ ಕೊಡ್ತೋಗಿದೆ, ಈ ನಾಯಕತ್ವ ಕೊಡ್ತೋಗಿದೆ ಅಂತ ಹೇಳ್ತಾರಲ್ಲ. ಆ ಮಾಧ್ಯಮದಲ್ಲಿ ಬಂದಾಗ ಅವ್ರು ಏನಂದ್ರು ಗೊತ್ತಾ? ರೇಣುಕಾಚಾರ್ಯ ಅವ್ರು ಮುಂದಿನ ಎಲೆಕ್ಷನ್ ಗೆ ನೀವ್ ಹೆಂಗ್ ಗೆಲ್ತೀರಾ ಅಂತ ಮಾಧ್ಯಮದವ್ರು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಮೋದಿ ಅವರ ವರ್ಚಸ್ಸು ಮತ್ತೆ ಯಡಿಯೂರಪ್ಪ ಅವರ ಕೆಲಸ ನಮ್ ಗೆಲ್ಲಿಸ್ತದೆ ಅಂತ. ಅಂದ್ರೆ ಅರ್ಥ ಏನು? ಬೊಮ್ಮಾಯಿಯವರ ನಾಯಕತ್ವ ಇವ್ರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಯಾರು ಕೊಡ್ತಿದ್ದಾರೆ? ಯಡಿಯೂರಪ್ಪ ಅವ್ರು ಹೆಂಗ್ ಚೇಂಜ್ ಆದ್ರು? ಕೊಡ್ತೋಗಿರೋ ಆಡಳಿತ ಕೊಡ್ತಿದ್ರ? ಬೊಮ್ಮಾಯಿ ಅವ್ರಿಗೆ ಯಾಕೆ ಚೇಂಜ್ ಆಗ್ತಾ ಇದ್ದಾರೆ? ಕೊಡ್ತೋಗಿರೋ ಆಡಳಿತ ಕೊಟ್ಟಿದ್ರ? ಕೇಳಿ ಬಿಜೆಪಿ ಅವ್ರಿಗೆ ಕೇಳಿ, ನಮ್ಗೆ ಕೇಳಿದ್ರೆ ಪ್ರಯೋಜನ ಇಲ್ಲ. ನಾವು ಎವರ್ ಗ್ರೀನ್ ಎವರ್ ಫ್ರೆಶ್ ಇದೀವಿ ಕಾಂಗ್ರೆಸ್ ನವರು. ಅದಕ್ಕೆ ಜನರು ನಮ್ಗೆ ಮೊನ್ನೆ ಪಂಚಾಯತ್ ಎಲೆಕ್ಷನ್ ಅಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಗೆ ಆಶೀರ್ವಾದ ಮಾಡಿದರೆ. ಗುಲ್ಬರ್ಗ್ನಲ್ಲೂ ಸರ್ಪುದ್ರಲ್ಲೇ ಹೋಯ್ತು, ಇವರೆಲ್ಲ ಗೆದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಸರ್ಪುದ್ರಲ್ಲೇ ಹೋಯ್ತು. ಇದ್ರೆ 5-1 ಬಂದ್ಬಿಟ್ಟಿದ್ರೆ ನಮ್ದೇ ಮೇಲ್ಗೈ ಆಗ್ತಾ ಇತ್ತಲ್ಲ. ಚಿಕ್ಕಮಗಳೂರಿನಲ್ಲಿ 6 ಓಟಲ್ ಹೋಯ್ತು. ಈಗ ಇವರು ರಿಸರ್ವೇಶನ್ ಚೇಂಜ್ ಮಾಡೋದಕ್ಕಿಂತ ಮುಂಚೆನೆ ಇನ್ನೊಂದು ಕುತಂತ್ರ ಮಾಡಿದ್ರು. ತಮ್ಗೆಲ್ಲ ಮಾಡಿದ್ದಾರೆ, ಎಲ್ಲಾ MLC ಹೆಸರು ತಂದಿ ತಂದಿ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ನಾವು ಕೋರ್ಟಿಗೆ ಹೋಗಿದ್ವಿ, ಕೋರ್ಟ್ ಕೇಳಿದ್ದಾರೆ ಯಾವ ಮಾನದಂಡದ ಮೇಲೆ ನೀವು ತಗೊಂಡ್ ಬಂದಿದ್ದೀರಾ ಅಂದ್ಬಿಟ್ಟು. ಅದಕ್ಕೆ ಉತ್ತರ ಇಲ್ಲ. ಎಲ್ಲಿ ನಿಮಗೂ ಹೇಳಿದ್ದೆ, ನೀವು ಇದು ಪ್ರಶ್ನೆ ನಮ್ಗೆ ಅವಾಗಿಂದ ಕೇಳ್ತಾ ಇದ್ದೀರ, ಏನು ಯಾವಾಗ ಮೇಯರ್ ಎಲೆಕ್ಷನ್, ಯಾವಾಗ ಮೇಯರ್ ಎಲೆಕ್ಷನ್? ನಾ ಆಪೋಸಿಷನ್ ಅಲ್ಲಿ ಇದೀವಿ, ನೀವು ರೂಲಿಂಗ್ ಅಲ್ಲಿ ಕೇಳಬೇಕು. ನಾನು ಅವತ್ತಿಂದ ಹೇಳ್ತೇನೆ, ಎಲ್ಲಿ ತನಕ ಅವರಿಗೆ ಮೆಜಾರಿಟಿ ಸಿಗೋದಿಲ್ಲ ಅಲ್ಲಿ ತನಕ ಅವರು ಡೇಟ್ ಕೊಡೋದಿಲ್ಲ. ಇಲ್ಲಿ ತನಕ ಡೇಟ್ ಯಾಕೆ ಕೊಟ್ಟಿಲ್ಲ ಅವರು? ಮೆಜಾರಿಟಿ ಇರಲಿಲ್ಲ. ಈಗೆಲ್ಲ ಇದು ಆರ್ಟಿಫಿಷಿಯಲಿ ಜನರೇಟೆಡ್ ಮೆಜಾರಿಟಿ ಅಂತ ಏನು ಇವಾಗ ತರ್ತಾ ಇದಾರಲ್ಲ MLC, ಅವರಿಗೆ ಇವರಿಗೆಲ್ಲ ವೋಟಿಂಗ್ ಅಧಿಕಾರಗಳು ಕೊಟ್ಟು ಅದಕ್ಕೀಗ ಅವ್ರದ್ದೇನೋ ನೆಗೋಸಿಯೇಷನ್ ಆಗಿರ್ಬೇಕು, ಇಂಥ ಕ್ಯಾಟಗರಿ ತಂದ್ರೆ ಮಾತ್ರ ನಾವು ವೋಟ್ ಮಾಡ್ತೀವಿ ಅಂತ ಅದಕ್ಕೆ ತಂದಿರ್ಬೇಕು. ಫೈಟ್ ಪೀಸ್ ಔಟ್ ಇನ್ ದ ಕೋರ್ಟ್.